ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಧರ್ಮ ಅವರು ಸುಮಾರು 88ರಿಂದನೂ ಪರಿಚಯ, 88ನೇ ಇಸ್ವಿ, 91ರಲ್ಲಿ ಸಾಧನೆಯ ಸಮಾವೇಶ ಅಂತ ಮಾಡಿದ್ವಿ ಬಿ ಸೋಮಶೇಖರ್ ಅವರು ಮೋಟಮ್ ಅವ್ರನ್ನ ಕರೆದು. ಆಗ ಬಹಳ ಪ್ರಖರವಾದ ಭಾಷಣ ಮಾಡಿದ್ರು ಟೌನ್ ಹಾಲ್ನಲ್ಲಿ, ಸಾವಿರಾರು ಜನ ಸೇರಿದ್ದರು. ಆಗಲಿಂದಲೂ ಕೂಡ ನಾನು 95ಕ್ಕೆ ಕೆಲಸಕ್ಕೆ ಸೇರಿದೆ, ಆಗಲೇ ಬಹಳ ದೊಡ್ಡ ಹೆಸರು ಮಾಡಿ ವಿದ್ಯಾರ್ಥಿ ದೇಸಿಯಲ್ಲೇ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲ ಓದಾಗ ನಮಗೆ ದೇಶ ಸಮಾಜ ಚಿಂತನೆ ಮಾಡುವಷ್ಟು ದೊಡ್ಡ ಚಿಂತನೆ ಏನಿಲ್ಲ, ನಾಟಕ ಹಾಡು ಅಷ್ಟರಲ್ಲಿ ಇದ್ವಿ. ಅವ್ರಿಗಾಗಲೇ ಸಮಾಜದ ಚಿಂತನೆಗಳು ಬಂದಿತ್ತು, ನಾಯಕತ್ವ ಗುಣಗಳಿದ್ವು. ಅದೇ ಆತ್ಮೀಯತೆ, ಅದೇ ಪ್ರೀತಿ 3-4 ದಶಕಗಳ ಕಾಲ ಹಾಗೆಯೇ ಮಾತಾಡ್ತಾ ಇದ್ದಾರೆ. ಮೊನ್ನೆ ಆಶ್ಚರ್ಯ ಆಗಿದ್ದು, ಕುಲಪತಿಗಳಾದಮೇಲೆ ಫೋನ್ ಮಾಡಿದ್ರು ಅವರು, ನನಗೆ ಯಾಕೆ ಸರ್ ಅಂತಾರೋ ಗೊತ್ತಿಲ್ಲ, ಅದವರ ಸರ್ ನನಗೆ ಕೆಲವು ಮೀನುಗಳು ಬೇಕಿತ್ತು ಅಂದರು. ನಾನು ಅದನ್ನು ಏನು ವಿನಂತಿಸೋದೆ, ನಮಗೆ ಆದೇಶ ಕೊಟ್ಟರೆ ಸಾಕು ಅಂತ. ಅವ್ರು ಎಷ್ಟು ಅವತ್ತಿಂದನೂ ಕೂಡ ಅದೇ ಆತ್ಮೀಯತೆ, ಅದೇ ಆಪ್ತತೆ, ಅದೇ ಉರುಪು, ಅದೇ ಉತ್ಸಾಹ. ಅವರು ಮಾತಾಡುವಾಗ ನನಗೆ ಅಳು ಬಂತು. ಏನು ಸರ್ ನೀವು ಮಾತಾಡುವಾಗ ನನಗೆ ಅಳು ಬಂತು, ನನಗೊಬ್ಬನಿಗೆ ಅಳು ಬರ್ತಾ ಇದೆ ಅಂತ ಎಲ್ಲರೂ ನೋಡಿದೆ. ಎಲ್ಲರೂ ಭಾವುಕರಾಗಿದ್ದರು. ನಾನು ನಾಟಕಕಾರನಾಗಿದ್ದರಿಂದ, ರಂಗಕರ್ಮಿ ಆಗಿದ್ದರಿಂದ ಅಳುನ ತಡೆದುಬಿಟ್ಟೆ. ನಾನು ಸಾಮಾನ್ಯಕ್ಕೆ ತಡೆಯಲ್ಲ, ಅನಗತ್ಯ ಮಾಡಷ್ಟೇ ಬೇಡ ಅಂತ ಅರ್ತು ಬಿಡ್ತೀನಿ ನಾನು ಬೇಕಾದರೆ. ಇವತ್ತು ಮಾತ್ರ ತಡೆದೆ, ಯಾಕಂದರೆ ನಾನು ಅಂಥದ್ದೇ ಒಂದು ಕಷ್ಟದಿಂದ ಬಂದವನು. ಹಾಗಾಗಿ ಅಂಥವರು ಇಂಥ ಕಾಲಘಟ್ಟದಲ್ಲಿ ಕೇವಲ ಅರ್ಹತೆಯ ಅನುಸಾರ ಕುಲಪತಿಗಳಾಗೋದು ಬಹಳ ಕಷ್ಟ. ಅಂಥದ್ರಲ್ಲಿ ಇಂಥ ವ್ಯವಸ್ಥೆಯಲ್ಲಿ ಇಂಥ ದೊಡ್ಡ ಒಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿದ್ದಾರೆ, ಖಂಡಿತವಾಗಿ ತಾವು ಗೆಲ್ತೀರಿ ಸರ್, ಇದುವರೆಗೂ ನೀವು ಸೋತಿಲ್ಲ, ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಅಷ್ಟೇ, ಖಂಡಿತ ಗೆಲ್ತೀರಿ. ಅವರು ಹೇಗೆ ನಮ್ಮ ಕೃಷ್ಣ ಭಟ್ರು ಹೆಸರನ್ನ ಧರ್ಮ ಅಂತ ಇಟ್ಟಿದ್ದಾರೆ, ಅದೇ ಪ್ರಕಾರವಾಗಿ ತಾವು ನಡ್ಕೊಳ್ತಾ ಇದ್ದೀರಿ. ಅದು ಭಾಳಷ್ಟು ಜನರ ವಿದ್ಯಾಸಂಸ್ಥೆಯ ಮುಖ್ಯಸ್ಥರುಗಳಿದ್ದಾರೆ ಇಲ್ಲಿ, ಅವರು ನಿಮ್ಮ ಆಬ್ಸೆನ್ಸಲ್ಲಿ ಮಾತಾಡುವಾಗ ಅರ್ಥವಾಗುತ್ತೆ ನಿಮ್ಮ ವ್ಯಕ್ತಿತ್ವ, ಆಳ್ತನ. ಹಾಗಾಗಿ ನಾನು ಹೆಚ್ಚು ಮಾತಾಡಿ ನಿಮಗೆ, ಯಾಕಂದರೆ ಟೀಚರ್ಗಳು ಮಾತಾಡೋಕೆ ಹೋದರೆ 60 ನಿಮಿಷ ನಾನು ಮಾತಾಡೋದಿಲ್ಲ. ಒಂದು ಹಾಡನ್ನು ಒಂದು ಸಮರ್ಪಣೆ ಮಾಡಿಬಿಡ್ತೇನೆ ತಮಗೆ, ದಿಸ್ ಸಾಂಗ್ ಈಸ್ ಡೆಡಿಕೇಟೆಡ್ ಟು ಯು ಸರ್. ಖಂಡಿತವಾಗಿ ಒಂದು ಹಾಡ್ತೇನೆ, ಜೊತೆಗೆ ನನ್ನ ಗುರುಗಳು ನಮಗೆ ಇಲ್ಲೇ ಇದೆ, ಡಾಕ್ಟರ್ ಶಿವಪ್ರಕಾಶ್ ಸರ್. ನಾವು ಒಂಥರ ಹಳೆ ಮೆಟಲ್ ಆಗಿದ್ವಿ, ಅದನ್ನು ಉಜ್ಜಿ ತೊಳೆದು ಈ ಕಪ್ಪಗಿದ್ದೀನಿ, ಬಟ್ ಹೊಳಿತಾ ಇದ್ದೀನಿ. ಆ ಹೊಳಪನ್ನು ತಂದ ಗುರುಗಳು ಇಲ್ಲೇ ಇದ್ದಾರೆ. ಜೆ ಶಿವರುದ್ರಪ್ಪ ಅವರ ಈ ಗೀತೆಯನ್ನು 4 ಸಾಲುಗಳನ್ನು ಹಾಡಿ ಆ ನಂತರ ವಿಠಲ್ ಸರ್ ಅವರು ಕೇಳಿದ್ರು, ಆ ಹಾಡನ್ನು ಹಾಡ್ತೇನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆಯೇ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆಯೇ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿದೆ ನಾಲಗೆಗೆ ಅಮೃತದ ಸವಿದೆ ನಾಲಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳು ಎಷ್ಟು ಕಷ್ಟವೋ ಹೊಂದಿಕೆ ಎನ್ನುವುದು ಎಷ್ಟು ಕಷ್ಟವೋ ಹೊಂದಿಕೆ ಎನ್ನುವುದು 4 ದಿನದ ಈ ಬದುಕಿನೊಳು ಎಲ್ಲೋ ಹುಡುಕಿದೆ
ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಥ್ಯಾಂಕ್ ಯು.